श्री शारदा गुरुभ्यो नमः ॐ नमो देव्यै महादेव्यै शिवायै सततं नमः नमःत्यै भद्रायै प्रणतास्मताम् ಸರ್ವ ಮಂಗಳ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇತ್ರ ಕೇ ದೇವಿ ನಾರಾಯಣಿ ನಮೋಸ್ತುತೆ ಶ್ರೋತ್ರಗಳಿಗೆ ಮಾರ್ಕಂಡೇಯ ಮಹಾಪುರಾಣದ ದೇವಿ ಮಹಾತ್ಮೆಯಲ್ಲಿ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈವರೆಗೆ ದೇವಿಯ ಹಲವು ಮಹಿಮೆಗಳನ್ನು ಹಲವು ರಾಕ್ಷಸರನ್ನು ದೇವಿಯು ಸಂಹರಿಸಿದ್ದು ತದನಂತರದಲ್ಲಿ ಇಂದ್ರಾದಿ ದೇವತೆಗಳು ಒಟ್ಟಾಗಿ ಸೇರಿ ನಾರಾಯಣಿಯನ್ನು ಸ್ತುತಿ ಮಾಡಿದ್ದು ಅದಕ್ಕೆ ಪ್ರತಿಯಾಗಿ ತಾಯಿಯು ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಯುಗ ಯುಗಗಳಲ್ಲಿಯೂ ತಾನು ಪುನಃ ಅವತರಿಸಿ ಆ ಎಲ್ಲ ರಾಕ್ಷಸರನ್ನು ಸಂಹರಿಸಿ ದೇವತೆಗಳನ್ನು ಸಜ್ಜನರನ್ನು ಕಾಪಾಡುವುದಾಗಿ ಆಶ್ವಾಸನೆ ಕೊಟ್ಟಿದ್ದನ್ನು ಕೇಳಿದೆವು ಈ ಎಲ್ಲ ಚರಿತ್ರೆಯನ್ನು ಓದುವುದರಿಂದ ನಮಗೆ ಸಾಧಾರಣ ವ್ಯಕ್ತಿಗಳಿಗೆ ಯಾವ ಲಾಭವಿರುತ್ತದೆ ಪ್ರತಿಯೊಂದು ಶ್ಲೋಕದ ಅಂತ್ಯದಲ್ಲಿ ಫಲಶ್ರುತಿ ಇರುತ್ತದೆ ಅದೇ ರೀತಿಯಾಗಿ ಈ ಹನ್ನೆರಡನೆಯ ಅಧ್ಯಾಯವು ಫಲಶ್ರುತಿ ವಿಶೇಷವೇನೆಂದರೆ ಸ್ವತಃ ದೇವಿಯೇ ಇಲ್ಲಿ ತನ್ನ ಮಹಾತ್ಮೆಯನ್ನು ಕೇಳುವುದರಿಂದ ಮಾನವರಿಗಾಗುವಂತಹ ಫಲವೇನು ಫಲಶ್ರುತಿಯೇನು

ಗುರಾಣಿಗಳಿಂದ ಅಲಂಕೃತವಾದ ಕೈಗಳುಳ್ಳ ಕನ್ನಿಕೆಯರಿಂದ ಸೇವ್ಯಳಾದ ತಾನಾದರೂ ಗದೆ ಕತ್ತಿ ಗುರಾಣಿ ಬಾಣ ಬಿಲ್ಲುಗಳಿಂದ ಕೂಡಿದ ಕೈಗಳಿಂದ ವಿರಾಜಮಾನಳಾಗಿ ತೋರು ಬೆರಳಿನಿಂದ ಬಿಲ್ಲಿನ ಹುರಿಯನ್ನು ಮೀಟುತ್ತಿರುವವಳಾದ ಅಗ್ನಿ ದೇವತಾ ಸ್ವರೂಪಳಾದ ಚಂದ್ರಾರ್ಧ ಶೇಖರಳಾದ ಮುಕ್ಕಣ್ಣೆಯಾದ ದುರ್ಗಾದೇವಿಯನ್ನು ಭಜಿಸುವೆನು देव्युवाच एभिवैश्चमाम् नित्यम् स्तोष्यते यः समाहितः तस्याहम् सकलाम् बाधाम् नाशयिष्याम्यसंशयम्

मम माहात्म्यमुत्तमम् न तेषां दुष्कृतम् किञ्चित् दुष्कृतोत्थानचापदः भविष्यति न दारिद्र्यं न चैवेष्टवियोजनम् देव्यु हेतिरुु ಯಾರು ಈ ಸ್ತೋತ್ರಗಳಿಂದ ಯಾವಾಗಲೂ ಸಮಾಧಾನ ಚಿತ್ತನಾಗಿ ನನ್ನನ್ನು ಸ್ತುತಿಸುವನು ಅಂಥವನ ಸಕಲ ವಿಪತ್ತುಗಳನ್ನು ನಾನು ಪರಿಹರಿಸುವೆನು ಈ ವಿಷಯದಲ್ಲಿ ಸಂಶಯವಿಲ್ಲ ಮತ್ತು ಮಧುಕೈಟ ಭರ ನಾಶವನ್ನು ಮಹಿಷಾಸುರ ವಧೆಯನ್ನು ಹಾಗೂ ಶುಂಭ ನಿಶುಂಭರ ವಧೆಯನ್ನು ಯಾರು ಅಷ್ಟಮಿ ಚತುರ್ದಶಿ ನವಮಿ ದಿನಗಳಲ್ಲಿ ಅನನ್ಯ ಚಿತ್ತರಾಗಿ ಕೀರ್ತನೆ ಮಾಡುವರು ಹಾಗೂ ಭಕ್ತಿಯಿಂದ ನನ್ನ ಮಹಾತ್ಮ್ಯವನ್ನು ಕೇಳುವರು ಅಂಥವರಿಗೆ ಪಾಪ ಸಂಘಟನೆಯಾಗಲಿ ಅಂದರೆ ಅವರ ಪಾಪಗಳೆಲ್ಲ ನಾಶವಾಗಲಿ ಪಾಪ ನಿಮಿತ್ತವಾದ ಸಂಕಟಗಳಾಗಲಿ ದಾರಿದ್ರ್ಯವಾಗಲಿ ಇಷ್ಟ ಜನರ ವಿಯೋಗವಾಗಲಿ ಅಂತಹವರಿಗೆ ಉಂಟಾಗುವುದಿಲ್ಲ शत्रुतो न भयम् तस्य दस्युतो वानराजतः न शस्त्रानलतो योगात् कदाचित् संभविष्यति तस्मान् ममैतन् माहात्म्यं पठितव्यं समाहितैः श्रोतव्यं च सदा भक्त्या परं स्वस्ति ಯಾನಂತ ಅಂಥವನಿಗೆ ಶತ್ರುಗಳಿಂದಾಗಲಿ ಕಳ್ಳರಿಂದಾಗಲಿ ರಾಜರಿಂದಾಗಲಿ ವಸ್ತ್ರಗಳು ಬೆಂಕಿ ನೀರುಗಳ ಸಮೂಹದಿಂದಾಗಲಿ ಭಯವು ಎಂದಿಗೂ ಸಂಭವಿಸುವುದಿಲ್ಲ ಆದ್ದರಿಂದ ಈ ನನ್ನ ಮಹಾತ್ಮ್ಯವನ್ನು ಸಮಾಧಾನ ಚಿತ್ತವುಳ್ಳವರಾಗಿದ್ದು ಭಕ್ತರು ಭಕ್ತಿಯಿಂದ ಪಠಿಸಬೇಕು ಹಾಗೂ ಕೇಳಬೇಕು इदु ಹೆಚ್ಚಿನ ಶುಭ ಪರಂಪರೆಗೆ ಕಾರಣವಾಗುತ್ತದೆ ಉಪಸರ್ಗಾನೇಷಾಾಂಶು ಮಹಾಮಾರೀ ಸಮದ್ಭವಾನ್ ತಾತ್ರಿವಿಧಮุต್ಮತಂ ಮಹಾತ್ಮ್ಯಂ ಶಾಮಯೇನ್ ಮಮ ಯತ್ರೈತ ತತೇ ಸಮ್ಯಕ್ ನಿತ್ಯมายತನೇ ಮಮ सदा न तद्विमोक्ष्यामि सान्निध्यम् स्थितम् ನನ್ನ ಮಹಾತ್ಮೆ ಅಂದರೆ ಕೀರ್ತನೆಯು ಮಹಾಮಾರಿಯಿಂದ ಸಂಭವಿಸುವ ಎಲ್ಲ ರೀತಿಯ ಅಂದರೆ ಕ್ಷಾಮ ರೋಗ ರಾಷ್ಟ್ರಕ್ಷೋಭೆ ಅಶಾಂತಿ ದಂಗೆ ಮುಷ್ಕರ ಯುದ್ಧ ಮುಂತಾದವುಗಳನ್ನು ಅಧ್ಯಾತ್ಮಿಕಾದಿ ಆದಿ ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕಗಳೆಂಬ ಮೂರು ವಿಧವಾದ ಸಂಕಟಗಳನ್ನು ಉಳಿದ ಎಲ್ಲಾ ವಿಪತ್ತುಗಳನ್ನು ಶಮನಗೊಳಿಸುತ್ತದೆ ಈ ನನ್ನ ಮಹಾತ್ಮ್ಯೆಯು ಪ್ರತಿ ದಿನವೂ ಯಾವ ಮನೆಯಲ್ಲಿ ಪಠಿಸಲ್ಪಡುವುದು ಆ ಸ್ಥಳವನ್ನು ನಾನು ಬಿಡುವುದಿಲ್ಲ ಅಲ್ಲಿ ನನ್ನ ಸಾನ್ನಿಧ್ಯವೂ ಇದ್ದೇ ಇರುವುದು ಬಲಿಪ್ರಧಾನೇ ಸರ್ವಂ ಮಹೋತ್ಸವೇ ಸರ್ವೈತರಿತ ಮುಚ್ಚ್ಯಮೇವಚ ಜಾನತಾ ಜಾನತಾವಾಪಿ ಬಲಿ ಪೂಜಾ ತೃತ ಪ್ರತೀಕ್ಷಿಷ್ಯಾಮ್ಯಹಂ ಪ್ರೀತ್ಯ ವನ್ಹಿ ಹೋಮಂ ತೃತ ಬಲಿ ಪ್ರದಾನ ಪೂಜೆ ಹೋಮ ಮುಂತಾದ ಮಹೋತ್ಸವಗಳಲ್ಲೆಲ್ಲ ನನ್ನ ಈ ಚರಿತ್ರೆಯನ್ನು ಪಠನ ಮಾಡಬೇಕು ಹಾಗೂ ಎಲ್ಲರಿಗೂ ಶ್ರವಣ ಮಾಡಿಸಬೇಕು ಹಾಗೆ ಮಾಡಿದ ಬಲಿ ಪೂಜಾದಿಗಳನ್ನು ಯಜಮಾನನು ತಿಳಿದೋ ತಿಳಿಯದೆಯೋ ಅನುಷ್ಠಾನ ಮಾಡಿದ್ದರೂ ಕೂಡ ನಾನು ಪ್ರೀತಿಯಿಂದ ಸ್ವೀಕರಿಸುವೆನು ಮತ್ತು ಅಗ್ನಿಯಲ್ಲಿ ಸಮರ್ಪಿಸಿದ ಹೋಮವನ್ನು ಅಂಗೀಕರಿಸುವೆನು काले महापूजा क्रियते या च वार्षिकी तमैतन्मात्म्यं श्रुवा भक्ति समन्विता सर्वबाधा विर्मुक्त धनधान्यसुता मनुष्यो मत ಸಾಧನ ಭವಿಷ್ಯತಿ ನ ಸಂಶಯ ಶರದ ಪ್ರತಿ ವರ್ಷವೂ ನನಗೆ ಸಲ್ಲಿಸುವ ಮಹಾಪೂಜೆಯ ವೇಳೆಗೆ ಭಕ್ತಿವಂತನಾಗಿ ಯಾರು ಈ ಮಹಾತ್ಮೆಯನ್ನು ಕೇಳುವರು ಆ ಮನುಷ್ಯನು ನನ್ನ ಅನುಗ್ರಹದಿಂದ ಎಲ್ಲ ಸಂಕಟಗಳಿಂದಲೂ ನಿರ್ಮುಕ್ತನಾಗಿ ಧನ ಧಾನ್ಯ ಪುತ್ರರುಗಳಿಂದ ಕೂಡಿದವನಾಗಿ ಬಾಳುತ್ತಾನೆ श्रुत्वा ममैतन्माहात्म्यम् तथा चोत्थयः शुभाः पराक्रमम् च युद्धेषु जायते निर्भयः पुमान् रिपवः सङ्क्षय यान्ति चोपबध्यते ುಲಂ ಪುಂಸತ್ಮ್ಯ ಮಮ ಶೃಣ್ವತಾ ಈ ನನ್ನ ಮಹಾತ್ಮೆಯನ್ನು ಹಾಗೂ ಅವತಾರಗಳನ್ನು ಯುದ್ಧದಲ್ಲಿ ಪ್ರದರ್ಶಿಸಿದ ಪರಾಕ್ರಮಗಳನ್ನು ಕೇಳಿದವನಾದರೆ ಮಾನವನು ಭಯವಿಲ್ಲದವನಾಗುವನು ಶತ್ರುಗಳು ನಾಶವಾಗುವರು ಮಂಗಳವನ್ನು ಹೊಂದುವನು ಈ ಮಹಾತ್ ಶ್ರವಣ ಮಾಡಿದ ಮನುಷ್ಯರ ವಂಶೀಕರೆಲ್ಲರೂ ಆನಂದ ಪೂರಿತರಾಗಿರುವರು ಶಾಂತಿ ಕರ್ಮಿ ತುಸ್ವಪ್ನದರ್ಶನ ಗ್ರಹಪೀಡಾ ಚೋಗ್ರಸು ಮಾಹಾತ್ಮ್ಯ ಶೃಣುಯ ಉಪಸರ್ಗಾಶ ಮಯ್ಯಾ ಗ್ರಹಪೀಡಾ ಚಂದ್ರಭೆರ್ ದೃಷ್ಟಂ ಸ್ವಸ್ವಪ್ನ ಮುಪಜಾಯತೆ ಎಲ್ಲಾ ಶಾಂತಿ ಕರ್ಮಗಳಲ್ಲಿಯೂ ಹಾಗೂ ಕೆಟ್ಟ ಕನಸುಗಳು ಕಾಣಿಸಿಕೊಂಡಾಗ ಕಠಿಣವಾದ ಗ್ರಹಗಳ ಪೀಡೆಯೂ ಸಂಭವಿಸಿದಾಗ ಈ ಮಹಾತ್ಮ್ಯವನ್ನು ಕೇಳಬೇಕು ಇದರಿಂದ ವಿಘ್ನಗಳು ಭಯಂಕರವಾದ ಗ್ರಹ ಪೀಡೆಗಳು ತಣ್ಣಿಗಾಗುವವು ಮನುಷ್ಯರು ಕಂಡ ದುಸ್ವಪ್ನಗಳು ಒಳ್ಳೆಯ ಕನಸುಗಳಾಗಿ ಬಿಡುವವು ಅಂದರೆ ಅವು ಒಳ್ಳೆಯ ಕನಸಿನ ಫಲವನ್ನು ನೀಡುವವು ಬಾಲಗ್ರಹಾಭಿಭೂತ ಶಾಂತಿಕಾರಕಂ ಸಂಘಾತ ीकरणमुत्तमं दर्वृत् नाम शेषा परम् रक्षो भूतपिशाचानां पठना देवनाशनम् बालग्रह पीडेग मे ಹಾಗೂ ಸಂಘ ಸಂಸ್ಥೆಗಳಲ್ಲಿ ಉಂಟಾದ ಒಡಕಿನ ಪರಿಹಾರಕ್ಕೆ ಉಪಾಯವಾಗಿದ್ದು ಸ್ನೇಹವನ್ನು ಬೆಳೆಸುತ್ತದೆ ಮತ್ತು ಎಲ್ಲ ರೀತಿಯ ದುಷ್ಟರ ಹಾಗೂ ದುಷ್ಟ ಕೂಟಗಳ ಬಲವನ್ನು ಮುರಿದು ಹೆಚ್ಚಿನ ಸುಖವನ್ನು ಉಂಟುಮಾಡುತ್ತದೆ ಹಾಗೂ ರಾಕ್ಷಸರು ಭೂತ ಪಿಶಾಚಿಗಳ ಬಾಧೆಯನ್ನು ಪಠನ ಮಾತ್ರದಿಂದಲೇ ಇದು ಪರಿಹರಿಸುವುದು ममे तहात्म्य मम सन्निधिकारकम पशुपुष्प्र्यधूप गंधदीपस्थोत्म विप्राण भोजन होंम प्रोक्षणीयरहर्निश अविधर्भो ಸಾಸ್ಮಿನ್ ಸಕೃತ್ ಸುಚರಿತೇಶ್ ಸಕೃತ್ ಸುಚರಿತೆ ಈ ನನ್ನ ಮಾಹಾತ್ಮ್ಯವೆಲ್ಲವೂ ನನ್ನ ಸಾನ್ನಿಧ್ಯವನ್ನು ಉಂಟು ಮಾಡುವುದಾಗಿರುತ್ತದೆ ಪಶು ಬಲೆಯನ್ನು ನೀಡುವುದು ಹೂವು ಅರ್ಘ್ಯ ಧೂಪ ಗಂಧ ದೀಪಾದಿಗಳಿಂದ ಪೂಜಿಸುವುದು ಬ್ರಾಹ್ಮಣ ಭೋಜನವನ್ನು ಮಾಡಿಸುವುದು ಅಗ್ನಿಯಲ್ಲಿ ಹೋಮ ಮಾಡುವುದು ನಾನಾ ವಿಧವಾದ ನೈವೇದ್ಯಗಳನ್ನು ಅರ್ಪಿಸುವುದು ಇನ್ನೂ ಅನೇಕ ರೀತಿಯ ವಿವಿಧ ಭೋಗ ಸಾಮಗ್ರಿಗಳಿಂದ ಹಗಲಿರುಳು ಉಪಚಾರ ಮಾಡುತ್ತಾ ಒಂದು ವರ್ಷದಷ್ಟು ಕಾಲವೂ ನನ್ನನ್ನು ಆರಾಧಿಸುವುದೇ ಮುಂತಾದ ವಿವಿಧ ರೀತಿಯ ಅನುಷ್ಠಾನಗಳಿಂದ ನನಗೆ ಯಾವ ತೃಪ್ತಿ ಉಂಟಾಗುವುದು ಅಂಥ ತೃಪ್ತಿಯು ಕೇವಲ ಈ ನನ್ನ ಮಹಾತ್ಮೆಯನ್ನು ಕೇಳಿದ್ದರಿಂದಲೇ ಉಂಟಾಗಲಿದೆ ुत हर पापा तथारो्य प्रयती करोति कौती भूतेभ्यो जन्म नीर्तनम मम युद्धु चरित ये दुष्टदैत्य निबर्ह अस्मिन् श्रुते वैरीकत ಪುಂಸಾಂ ಈ ಚರಿತ್ರೆಯು ಕೇಳಲ್ಪಟ್ಟರೆ ಕೇಳಲ್ಪಡದೆ ಆದರೆ ಪಾಪ್ ಕೇಳಲ್ಪಟ್ಟದ್ದೇ ಆದರೆ ಪಾಪವನ್ನು ನಾಶಗೊಳಿಸಿ ಅದು ಆರೋಗ್ಯವನ್ನು ನೀಡುವುದು ನನ್ನ ಅವತಾರಗಳ ಕೀರ್ತನೆಯು ಭೂತಗಳ ಬಾಧೆಯ ದೆಸೆಯಿಂದ ಕಾಪಾಡುವುದು ಯುದ್ಧಗಳ ಸಮಯದಲ್ಲಿ ಯಾವ ಈ ನನ್ನ ಚರಿತ್ರೆಯು ಪಠಿಸಲ್ಪಟ್ಟರೆ ದುಷ್ಟ ರಾಕ್ಷಸರನ್ನು ಅದು ನಾಶಗೊಳಿಸುತ್ತದೆ ಇದನ್ನು ಕೇಳಿದರೆ ಶತ್ರುವಿನ ಕಡೆಯಿಂದ ಮಾನವರಿಗೆ ಭಯ ಉಂಟಾಗುವುದಿಲ್ಲ ಯುಶ್ವಾಸ್ತುತಾಶಯಾಚರ್ಷಿ ಭಿಕ್ಷಣಾ ಸಂತೆ ಮತಿಂ ದೇವತೆಗಳಾದ ನೀವುಗಳು ಬ್ರಹ್ಮರ್ಷಿಗಳು ಹಿರಣ್ಯ ಗರ್ಭ ಬ್ರಹ್ಮನೇ ಮುಂತಾದವರಿಂದ ಮಾಡಲ್ಪಟ್ಟ ಸ್ತೋತ್ರಗಳು ಆ ಸ್ತೋತ್ರಗಳನ್ನು ಪಠಿಸುವವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡುವವು ಅರಣ್ಯ ಪ್ರಾಂತರೇವಾಪಿ ಪಿಧಿ ಪರಿವಾರಿತ दस्युर्वा वृत शून्य गृही तो वापि शत्रु सिंहव्याध्रनुयातो वा वने वा वनहस्ति क्रुध नाग्नप्योगबंधग आघूर्णितो वा पाते न स्थितः पोते महार्णवेपतत्सु चापि शस्त्रेषु सङ्घ्रामे भृषदारुणे सर्वबाधासु घोरासु वेदनाभ्यभ्यदितोऽपि वा स्मरन्मैतच्चरितम् नरोमुच्च ಚೇತ ಸಂಕಟ ಕಾಡಿನಲ್ಲಾಗಲಿ ಬೆಂಗಾಡಿನಲ್ಲಾಗಲಿ ಕಾಡು ಕಿಚ್ಚಿನಿಂದ ಸುತ್ತುವರೆಯಲ್ಪಟ್ಟಿರುವಾಗಲಾಗಲಿ ನಿರ್ಜನ ದೇಶದಲ್ಲಾಗಲಿ ಕಳ್ಳರಿಂದ ಹಿಡಿಯಲ್ಪಟ್ಟಾಗಲಾಗಲಿ ಶತ್ರುಗಳ ಕೈಗಳಿಗೆ ಸಿಕ್ಕಿ ಹಾಕಿಕೊಂಡಾಗಲಾಗಲಿ ಹುಲಿ ಸಿಂಹಗಳು ಓಡಿಸಿಕೊಂಡು ಬಂದಾಗಲಾಗಲಿ ಚಾಡಾನೆಗಳಿಂದ ಅರಣ್ಯದಲ್ಲಿ ವಿಪತ್ತಿಗೆ ಒಳಗಾದಾಗಲಾಗಲಿ ಕೃಪಿತನಾದ ರಾಜನಿಂದ ಮರಣ ಗುರಿಯಾದಾಗಲಾಗಲಿ ಬಂಧೀಖಾನೆಯಲ್ಲಿ ಗಿಡಲ್ಪಟ್ಟಾಗಲಾಗಲಿ ಮಾ ಸಮುದ್ರದಲ್ಲಿ ಹಡಗಿನಲ್ಲಿದ್ದಾಗ ಸುಂಟರ ಗಾಳಿಯಿಂದ ತಿರುಗಿಸಲ್ಪಟ್ಟು ವಿಪತ್ತಿಗೆ ತುತ್ತಾದಾಗಲಾಗಲಿ ಭಯಂಕರವಾದ ಯುದ್ಧದಲ್ಲಿ ಆಯುಧಗಳು ಮೇಲೆ ಬೀಳುತ್ತಿರುವ ಸಮಯದಲ್ಲಾಗಲಿ ಹೀಗೆ ಕ್ರೂರವಾದ ಎಲ್ಲ ಬಾಧೆಗಳಲ್ಲಿಯೂ ಸಂಕಟ ಪಡುತ್ತಿರುವಾಗ ಈ ನನ್ನ ಚರಿತ್ರೆಯನ್ನು ನೆನೆಸಿಕೊಳ್ಳುವ ಮನುಷ್ಯನು ಆಯಾ ಸಂಕಟಗಳಿಂದ ಪಾರಾಗುವನು ಮಮ ಪ್ರಭಾವತ್ ಸಿಂಹಾದ್ಯ ದೋ ವೈರಿನ ತೂರ ದೇವ ಫಲಾಯ್ಬಲಾಯ ಸ್ಮರತಶ್ಚರಿತ ಮಮ ನನ್ನ ಪ್ರಭಾವದಿಂದ ಸಿಂಹಾದಿ ಮೃಗಗಳು ಕಳ್ಳರು ಶತ್ರುಗಳು ದೂರದಿಂದಲೇ ಓಡಿ ಹೋಗಿಬಿಡುವರು ಯಾರು ನನ್ನ ಚರಿತ್ರೆಯನ್ನು ನೆನೆಯುವರು ಅಂಥವರಿಗೆ ಈ ಫಲವು ಉಂಟಾಗುವುದು ಭಗವತಿ ಚಂಡಿಕಾ ಚಂಡವಿಕ್ರಮ ಪಶ್ಯತಾಮೇವಾಂ ಅತ್ರ ಋಷಿಗಳು ಹೇಳುತ್ತಾರೆ ಹೆಚ್ಚಿನ ಪರಾಕ್ರಮ ಸಂಪನ್ನೆಯಾದ ಪೂಜ್ಯಳಾದ ಆ ಚಂಡಿಕೆಯು ಹೀಗೆಂದು ಹೇಳಿ ದೇವತೆಗಳೆಲ್ಲರೂ ನೋಡುತ್ತಿರುವಂತೆಯೇ ಅಲ್ಲಿಯೇ ಅದೃಶ್ಯಳಾದಳು ಏಪಿ ದೇವಾ ನಿರಾತಂಕ ಸಾಧಿಕಾರ್ಯ ಪುರ ಯಜ್ಞ ಭುಜ ಸರ್ವೇ च देव्या निहते शुम्भे देवरिपौयुधि जगद्विध्वंसि नितस् जगद्विध्वंसि नितस्मिन् महोऽग्रेतुलविक्रमे निशुम्भे च महावीर्ये शेषाः पातालमाययुः ಆ ದೇವತೆಗಳಾದರೂ ಯಾವ ಅಡ್ಡಿಯೂ ಇಲ್ಲವಾಗಲಾಗಿ ಇಂದಿನಂತೆಯೇ ತಮ್ಮ ಅಧಿಕಾರಗಳನ್ನು ನಿರ್ವಹಿಸುತ್ತ ಶತ್ರುಗಳಿಲ್ಲದವರಾಗಿ ಎಲ್ಲರೂ ತಮ್ಮ ತಮ್ಮ ಯಜ್ಞ ಭಾಗಗಳನ್ನು ಸ್ವೀಕರಿಸುತ್ತಾ ಇದ್ದರು ಾಕ್ಷಸರಾದರೂ ದೇವ ಶತ್ರುವು ಜಗತ್ತನ್ನೇ ನಾಶಗೊಳಿಸುವವನು ಕ್ರೂರಿಯು ಅಮಿತ ಬಲ ಪರಾಕ್ರಮಿಯು ಮಹಾವೀರ್ಯನು ಆದ ನಿಶುಂಭನು ದೇವಿಯಿಂದ ಹತನಾಗಲಾಗಿ ಉಳಿದವರೆಲ್ಲರೂ ಪಾತಾಳ ಲೋಕಕ್ಕೆ ಹೊರಟು ಹೋದರು ಸಾನಿತ್ಯಾಪಿ ಪುನಃ ಪುನಃ सम्भूय कुरुते भूप जगतः परिपालनम् तयैतन्मोक्ष्यते विश्वम् सैव विश्वम् प्रसूयते सायाचिताच याचिता च विज्ञानम् तुष्टा रुद्धिम् प्रयच्छति यलैराजने ಹೀಗೆ ಪೂಜ್ಯಳಾದ ಆ ದೇವಿಯು ನಿತ್ಯಳಾಗಿದ್ದರೂ ಮತ್ತೆ ಮತ್ತೆ ಅವತರಿಸಿ ಜಗತ್ತನ್ನು ಕಾಪಾಡುವಳು ಆಕೆಯಿಂದಲೇ ಈ ಜಗತ್ತೆಲ್ಲವೂ ಮೋಹಗೊಳಿಸಲ್ಪಡುವುದು ಹಾಗೂ ಹಡೆಯಲ್ಪಡುವುದು ಮತ್ತು ಆಕೆಯನ್ನು ಬೇಡಿಕೊಂಡರೆ ತತ್ವಜ್ಞಾನವನ್ನು ಅದರಂತೆಯೇ ಐಹಿಕ ಹಾಗೂ ಪಾರಲೌಕಿಕ ಸುಖಗಳನ್ನು ನೀಡುವಳು ವ್ಯಾಪ್ತೆಯೇ विआप्तं तयै तत् सकलं ब्रह्मांडं मनुजेश्वरा महाकाल्य महाकाले महामारी स्वरूपया शिवकाले महामारी शिव सृष्टर्ववत्यजा चित्तिं करोति भूतानां ಸೈವ ಕಾಲೇ ಸನಾತನೀ ಎಲೈ ರಾಜನೇ ಆಕೆಯಿಂದಲೇ ಸಕಲ ಬ್ರಹ್ಮಾಂಡವು ವ್ಯಾಪ್ತವಾಗಿದೆ ಮಹಾಕಾಲನೆನಿಸಿರುವ ಪರಮೇಶ್ವರನ ಶಕ್ತಿ ರೂಪಳಾದ ಆ ಮಹಾಕಾಳಿಯು ಮಹಾಮಾರಿ ಎನಿಸಿರುವಳು ಆಕೆಯೇ ಪ್ರಲಯ ಕಾಲಕ್ಕೆ ಮಹಾಮಾರಿಯಾಗಿ ಜಗತ್ತನ್ನು ಸಂಹರಿಸುವಳು ಸೃಷ್ಟಿಕಾಲಕ್ಕೆ ಅಂದರೆ ಪ್ರಕೃತಿ ಎನಿಸಿ ಉಂಟು ಮಾಡುವ ಪ್ರಕೃತಿಯನ್ನು ಅಂದರೆ ಜಗತ್ತನ್ನು ಉಂಟು ಮಾಡುವಳು ಸನಾತನಿ ಎನಿಸಿರುವ ಆಕೆಯೇ ಸ್ಥಿತಿ ಕಾಲಕ್ಕೆ ಪ್ರಾಣಿಗಳನ್ನು ಕಾಪಾಡುತ್ತಿರುವಳು ಭವಕಾಲೇಂದ್ರ ಶೈವ ಲಕ್ಷ್ಮೀ ಗೃಹೇ ಸೈವ ಭಾವೇ ತ ಮೀರ್ ವಿನಾಶಾಯೋಪಜಯತೇ ರುತಾ ಸಂಪೂಜಿತಾ ಪುಷ್ಪೈರ್ ಧೂಪಗಂಧಾದಿ ಭಿಷ್ಟತಾ ದದತಿ ವಿತ್ತಂ ಪುತ್ರಾಂ ಕಾಲದಲ್ಲಿ ಆಕೆಯೇ ವೃದ್ಧಿಯನ್ನು ಉಂಟು ಮಾಡುವ ಗ್ರಹ ಆಕೆಯೇ ಅಭಾವ ಕಾಲದಲ್ಲಿ ಅಲಕ್ಷ್ಮಿಯಾಗಿ ವಿನಾಶಕ್ಕೆ ಕಾರಣಲಾಗುವಳು ಆದರೆ ಸ್ತೋತ್ರ ಮಾಡಿ ಪುಷ್ಪ ಧೂಪ ಗಂಧಾದಿಗಳಿಂದ ಪೂಜಿಸಿದ್ದೆ ಆದರೆ ಐಶ್ವರ್ಯವನ್ನು ಮಕ್ಕಳನ್ನು ಧರ್ಮ ಬುದ್ಧಿಯನ್ನು ಶುಭವಾದ ಸದ್ಗತಿಯನ್ನು ನೀಡಿ ಕಾಪಾಡುವಳು ಇದೆ ಶ್ರೀ ಮಾರ್ಕಂಡೇಯ ಪುರಾಣೇ ಸಾವರ್ಣಿಕೆ ಮನ್ವಂತರೇ ದೇವಿ ಮಾಹಾತ್ಮ್ಯೆ ಫಲಸ್ತುತಿರ್ ನಾಮ ದ್ವಾದಶೋಧ್ಯಾ ಹೀಗೆ ಸಾವರ್ಣಿಕ ಮನ್ವಂತರಕ್ಕೆ ಸೇರಿದ ಅಥವಾ ಮಾರ್ಕಂಡೆಯ ಪುರಾಣದಲ್ಲಿ ಸಾವರ್ಣಿಕ ಮನ್ವಂತರದ ಕುರಿತಾದ ದೇವಿ ಮಹಾತ್ಮೆಯ ಕಥೆಯನ್ನು ಹೇಳುವಾಗ ಅದರಲ್ಲಿ ಬರುವ ಫಲಶ್ರುತಿ ಅಥವಾ ಫಲಸ್ತುತಿ ಎಂಬ ಹನ್ನೆರಡನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು ಈ ರೀತಿಯಾಗಿ ದೇವಿ ಮಹಾತ್ಮೆಯನ್ನು ಪಠನ ಮಾಡುವುದರಿಂದಾಗಲಿ ಹೇಳುವುದರಿಂದಾಗಲಿ ಅಥವಾ ನಾವು ಕೇಳಿದ ಈ ಕಥೆಯನ್ನು ಸ್ಮರಿಸಿಕೊಳ್ಳುವುದರಿಂದಾಗಲಿ ಮನುಷ್ಯರಿಗೆ ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಯಾವ ತೊಂದರೆಗಳಿಗೆ ಪರಿಹಾರಗಳು ಯಾವ ರೀತಿ ಮನಸ್ಸಿಗೆ ಶಾಂತಿ ನೆಮ್ಮದಿಯು ದೊರಕುವುದು ಎಂಬ ವಿಚಾರವನ್ನು ಸ್ವತಃ ದೇವಿಯೇ ಇಲ್ಲಿ ಹೇಳುತ್ತಿರುವಳು ನಮ್ಮೊಳಗಿರುವ ಅಂತಃಶಕ್ತಿಯೇ ಒಂದಾಗಿ ನಮ್ಮೊಳಗಿರುವಂತಹ ಅಥವಾ ಹೊರಗಿರುವಂತಹ ನಮಗೆ ತೊಂದರೆಯನ್ನುಂಟು ಮಾಡುತ್ತಿರುವ ಆ ರಾಕ್ಷಸ ಶಕ್ತಿಯನ್ನು ಅದು ನಮ್ಮೊಳಗಿರುವುದೇ ಆಗಲಿ ನಮಗೆ ನಮಗೆ ಹೊರಗಿನಿಂದ ಬಾಧೆಯನ್ನು ಉಂಟು ಮಾಡುತ್ತಿರುವುದೇ ಆಗಲಿ ಆ ತಾಯಿಯು ಎಲ್ಲ ಕಾಲದಲ್ಲಿಯೂ ಸಂಹರಿಸುತ್ತಾಳೆ ಎಲ್ಲಾ ಕಾಲದಲ್ಲಿಯೂ ಶಾಂತಿ ಸುಖ ನೆಮ್ಮದಿಯನ್ನು ಆ ತಾಯಿಯು ನಮಗೆ ಕರುಣಿಸುತ್ತಾಳೆ ಎಂಬ ಭರವಸೆಯೇ ಸಾಕಲ್ಲವೇ ಜೀವನದಲ್ಲಿ ಶಾಂತಿ ನೆಮ್ಮದಿ ಸೌಖ್ಯಗಳು ನೆಲೆಸಲು నమస్తే శారదాదేవి కాశ్మీరపురవాసిని త్వామహం ప్రాథయే నిత్యం విద్యాదానంచేహి మే